ಡಬ್ಲ್ಯೂ ಪಿ ಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ಅದೆಷ್ಟೋ ವರ್ಷಗಳ ಕನಸು ಹಾಗೆಯೇ ಅದೆಷ್ಟೋ ಕೋಟಿ ಜನರ ಪ್ರಾರ್ಥನೆ ಇವತ್ತು ಆರ್ ಸಿ ಬಿ ಫೈನಲ್ಗೆ ತಲುಪಿದೆ ಹಾಗೆಯೇ ಅದ್ಭುತ ಆಟವನ್ನು ಆಡಿದ್ರು ಪೆರಿಯ ಪರಾಕ್ರಮ ಕೂಡ ಆಯಿತು ತಂಡದಲ್ಲಿ ಯಾವ ರೀತಿ ಆಡ್ಕೊಂಡು ಹೋಗಬೇಕು ಒಂದು ಚಿಕ್ಕ ಸ್ಕೋರ್ ಅನ್ನು ಕೊಟ್ಟರು ಚಿಕ್ಕ ಟಾರ್ಗೆಟ್ ಅನ್ನು ಕೊಟ್ಟರು ಅದನ್ನ ಯಾವ ರೀತಿಯಾಗಿ ಡಿಪೆಂಡ್ ಮಾಡ್ಕೊಳ್ಬೇಕು ಎನ್ನುವದನ್ನ ತೋರಿಸಿಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ಸಿಂಹಿಣಿಯರು ಇವತ್ತು ಡೆಲ್ಲಿ ಎದುರು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಫೈನಲ್ ಆಡ್ತಾ ಇದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳೋಕೆ ಇವತ್ತೊಂದು ಮ್ಯಾಚ್ ಗೆದ್ರೆ ಸಾಕು ಎಸ್ ಈ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗಿದ್ದಾರೆ ಮೊದಲನಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಪಾಟೀಲ್ ಅದೆಷ್ಟೋ ವರ್ಷಗಳ ಕನಸು ಶತ ಕೋಟಿ ಭಾರತೀಯರ ಅತ್ಯಂತ ದೊಡ್ಡ ಕನಸು ಆರ್ ಸಿ ಬಿ ಕಪ್ ಗೆಲ್ಲೇಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಈ ಶುಭ ಸಂದರ್ಭದಲ್ಲಿ ಕಪ್ ಹೇಗೆ ನಿಜ ಗೆಲ್ಬಹುದೇ ಆರಂಭ ತಗೊಂಡ್ರಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟಿದ ಹಬ್ಬ ನೋಡಿ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಸಿಕ್ಕಾಪಟ್ಟಿ ಕ್ರಿಕೆಟ್ ಕ್ರೇಜ್ ಇತ್ತು ಅದರ ಜೊತೆಗೆ ಆರ್ ಸಿ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ರು ಪುನೀತ್ ಅವರ ಹುಟ್ಟಿದ ಹಬ್ಬವನ್ನ ಇವತ್ತು ಹಬ್ಬ ಇಡೀ ಬೆಂಗಳೂರು ಇಡೀ ಕರ್ನಾಟಕ ಆಚರಿಸ್ತಾ ಇದೆ ಅವ್ರ ಅಭಿಮಾನಿಗಳು ಇದ್ದಾರೋ ಅವರೆಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ ಆ ದಿನದಂದೇ ನಾವ್ ಏನಾದರೂ ಇವತ್ತು ಕಪ್ ಗೆದ್ರೆ ಎಂತ ರೋಮಾಂಚನ ಇರುತ್ತೆ ಅಲ್ವಾ ಅಪ್ಪುಗೆ ಈ ಕಪ್ನ ಸಮರ್ಪಣೆ ಮಾಡಿಬಿಡೋಣ ಇವತ್ತು ಎಲ್ಲ ಏನೇನೋ ಸಮರ್ಪಣೆ ಮಾಡಿದ್ವಿ ಇವತ್ತು ಅಪ್ಪಗೂ ಕೂಡ ಈ ಒಂದು ಕಪ್ನ ಸಮರ್ಪಣೆ ಮಾಡಲೇಬೇಕು ಯಾಕಂದ್ರೆ ಅಪ್ಪು ಕೇವಲ ಒಬ್ಬ ಆ್ಯಕ್ಟರಾಗಿ ಗುರುತಿಸ್ಕೊಂಡವ್ರಲ್ಲ ಅವರು ಮನಸ್ಸಲ್ಲಿ ಉಳಿದುಕೊಂಡಿದ್ದಾರೆ ಅವ್ರ ನಗು ಇನ್ನೂ ಕೂಡ ಎಲ್ಲರ ಮನಸ್ಸಲ್ಲಿ ಹೇಗಿದೆ ಅಂತಂದರೆ ಅವ್ರನ್ನ ನಾವು ಕಳ್ಕೊಂಡಿದೀವಿ ಅಂತ ಅನಿಸೋದೇ ಇಲ್ಲ ಆ್ಯಸ್ ಎ ಆ್ಯಕ್ಟರ್ ಆಗಿ ಬೇರೆಯವ್ರಿಗೆ ಸಹಾಯ ಮಾಡೋದ್ರ ಜೊತೆಗೆ ಆಟಗಳಲ್ಲಿ ನೋಡಿ ತಮ್ಮನ್ನು ತಾವು ತೊ ತೊಡಗಿಸ್ಕೊಂಡಿದ್ರು ಅಪ್ಪು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂದರೆ ಅದಕ್ಕೆ ಪ್ಯಾನ್ ಹೇಗೆ ಪ್ಯಾನ್ಸ್ ಹೇಗಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಕಪ್ನ ಗೆದ್ದಿಲ್ಲ ಗೆದ್ದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಬಟ್ ಎಂಥ ದಿನಕ್ಕೆ ನಾವು ಫೈನಲ್ ಬಂದಿದ್ದೀವಿ ಅಂದರೆ ಅಪ್ಪು ಬರ್ತ್ಡೇ ಇವತ್ತು ಆ ಬರ್ತ್ಡೇ ದಿನ ಆ ಕಪ್ನ ಎತ್ತಿದ್ರೆ ಈ ಸಲ ಕಪ್ ನಮ್ದೆ ಅನ್ನುವಂತ ಸ್ಲೋಗನ್ ನ ಇವತ್ತಿಗೆ ಇಲ್ಲಿ ಮುಗಿಸ್ಬಿಡ್ತೀವಿ ಆ ದಿನ ಇವತ್ತು ಅಪ್ಪು ಹುಟ್ಟಿದ ಹಬ್ಬದಂದೇ ಬರಲಿ ಆ ಸಂಭ್ರಮವನ್ನ ಇಡೀ ಅಪ್ಪು ಅಭಿಮಾನಿಗಳು ಎಲ್ಲಾ ಆ ಅಭಿಮಾನಿಗಳು ಸಂಭ್ರಮದಿಂದ ಮಾಡ್ಲಿ ಅಂತ ನಾನ್ ಅನ್ಕೋತೀನಿ ಎಸ್ ಅಮ್ಮ ಪಾಟೀಲ್ ಸಾಕಷ್ಟು ಹೇಳ್ತಾ ಇದ್ರಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನನಗೂ ಕೂಡ ತುಂಬಾ ಇಷ್ಟ ಅವ್ರಂದ್ರೆ ಆ ನಗು ಇನ್ನು ನಮ್ಮೊಂದಿಗಿದೆ ರಾಘವೇಂದ್ರ ರಾಜ್ಕುಮಾರ್ ಹೇಳ್ತಾ ಇದ್ರು ಅಪ್ಪು ಅನ್ನ ಹೂತಿಲ್ಲ ನಾವು ಬಿತ್ತಿದ್ದೇವೆ ಬಿತ್ತಿದೀವಿ ಅಂತ ಹೇಳಿ ಮಂಜುನಾಥ್ ಆ ಗಮನಿಸ್ತಾ ಇದ್ರು ಟಿವಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ಬೋದು ನೀವು ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಆರ್ ಸಿ ಬಿ ಜರ್ಸಿ ಅಲ್ಲಿ ನೋಡ್ತಾ ಇರುವಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ಯಾಕಂದ್ರೆ ಅವರು ಹೇಳ್ತಿದ್ರು ನಾವು ಆರ್ ಸಲ ಅಲ್ಲ ಸಲ ಅರ್ವತ್ ಸಪೋರ್ಟ್ ಮಾಡೋದು ಈ ಸಲ ಕಪ್ ನಮ್ದೆ ಅಂತ ಸ್ಲೋಗನ್ ಅಲ್ಲ ಅದು ಎಮೋಷನ್ ಅಂತ ಹೇಳ್ತಿದ್ರು ಯಾಕೆಂದ್ರೆ ಅಷ್ಟು ಅಟ ಅಟ್ಯಾಚ್ಮೆಂಟ್ ಇತ್ತು ಏನಾದ್ರು ಕ್ರಿಕೆಟ್ ಅಂತ ಬಂದ್ರೆ ಬ್ರಾಂಡ್ ಅಂಬಾಸಿಡರ್ ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರು ಎಷ್ಟು ಇಷ್ಟ ಆರ್ ಸಿ ಬಿ ಟೀಮ್ ಕ್ರಿಕೆಟ್ ಅಂದ್ರೆ ಅಂತ ಸೊ ಇಂಡಿಯನ್ ಟೀಮ್ ಅಲ್ಲೂ ಅಷ್ಟೇ ಎಷ್ಟು ಸಪೋರ್ಟ್ ಮಾಡೋರು ಹಂಗೆ ಆರ್ ಸಿ ಬಿ ಸಿ ಟೀಮ್ ಗು ಸಪೋರ್ಟ್ ಮಾಡೋರು ಸರ್ ಸ್ಪೋರ್ಟಿವ್ ಪರ್ಸನ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕ್ರೀಡೆಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅವ್ರ ಫಿಟ್ನೆಸ್ ಹಿಂಗಿತ್ತು ತುಂಬಾ ಅದ್ಭುತ ಆರ್ ಸಿ ಬಿ ತಂಡ ಚಿನ್ನಸ್ವಾಮಿಲಿ ಮ್ಯಾಚ್ ಆಗಿದ್ರು ಅವ್ರ ಜರ್ಸಿ ಬಂದ್ಬಿಡ್ತಿದ್ರು ಪ್ರತಿ ಮ್ಯಾಚ್ ಬಂದ್ಬಿಡ್ತಿದ್ರು ಅಷ್ಟರ ಮಟ್ಟಿಗೆ ಆರ್ ಗೆ ಸಪೋರ್ಟ್ ಅನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ತಾ ಇದ್ರು ಪಾಟೀಲ್ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬರೋದಾದ್ರೆ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಫೈನಲ್ ಪಂದ್ಯ ನಡೀತಾ ಇದೆ ಅದು ಕೂಡ ಎರಡೆರಡು ಬಾರಿ ಮುಂಬೈ ಸೋಲಿಸಿ ನಾವು ಫೈನಲ್ ಗೇರಿದ್ದೇವೆ ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಯಾರು ಜಾದು ಮಾಡಬಹುದು ಪಾಟೀಲ್ ಒಂದು ನಾವು ಫೈನಲ್ ಹೋಗಿದೀವಿ ನೋಡಿ ಹೇಳುವಾಗಲೇ ಹದಿನಾರು ವರ್ಷ ಹದಿನಾರು ಸೀಸನ್ ಮತ್ತೆ ನಮ್ಮ ಡಬ್ಲ್ಯೂ ಪಿ ಎಲ್ ಒಂದು ಸೀಸನ್ ಸೋತು 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 ಈ ಸಲಾನು ಕಪ್ ನಮ್ದಲ್ವಾ ಓಕೆ ಮುಂದಿನ ಸರಾನೇ ನಮ್ದು ಅನ್ನೋ ತರ ಇದೇ ಸ್ಲೋಗನ್ ಇಟ್ಕೊಂಡ್ ಬಂದಿದ್ವಿ ಬಟ್ ಇವತ್ತು ಆ ಒಂದು ಹೆಜ್ಜೆಯನ್ನ ಸಕ್ಸಸ್ಫುಲ್ ಆಗಿ ನಾವು ದಾಟಿದ್ರೆ ಆ ಸ್ಲೋಗನ್ ಗೆ ಒಂದು ತೆರೆ ಬೀಳುತ್ತೆ ಖಂಡಿತವಾಗ್ಲು ನಾವು ಇವತ್ತು ಗೆಲ್ಲೇ ಬೇಕಾದಂತಹ ಒತ್ತಡದಲ್ಲೂ ಇದೀವಿ ಮತ್ತೆ ಇನ್ನೊಂದು ಏನ್ ಖುಷಿ ಗೊತ್ತಾ ಹೊಸ ಫ್ರಾಂಚೈಸಿ ಗೆಲ್ಲುತ್ತೆ ಯಾರೇ ಗೆಲ್ಲ ಇವತ್ತು ಡಿ ಸಿ ಗೆದ್ರು ಹೊಸ ಅವರು ಕೂಡ ಪಾಪ ಕೂಡ ಗೆದ್ದಿಲ್ಲ ನಾವು ಗೆದ್ದಿಲ್ಲ ಅನಿಸಿದ ಮಟ್ಟಿಗೆ ಒಂದು ಸಂಭ್ರಮ ಇಲ್ಲಿ ಆಗಬಹುದು ಒಟ್ಟು ಅಲ್ಲಿ ಆಗ್ಬೋದು ಒಂದು ದೊಡ್ಡ ಸಂಭ್ರಮ ಆಗುತ್ತೆ ನಮ್ಮಲ್ಲೇ ಆಗಲಿ ಅಂತ ನಾನು ಅನ್ಕೋತೀನಿ ಯಾಕೆ ಅಂದ್ರೆ ಆರ್ ಸಿ ಬಿ ಹಾದಿ ಅಷ್ಟು ಸುಲಭವಾಗಿರ್ಲಿಲ್ಲ ಲೀಗಲ್ ಆಗಿರ್ಬೋದು ಎಲಿಮಿನೇಟರ್ ಆಗಿರ್ಬೋದು ತುಂಬಾ ಸ್ಟ್ರಗಲ್ ಮಾಡ್ಕೊಂಡೇ ಬಂದ್ವಿ ಮತ್ತೆ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ನಿಂತ್ಕೊಂಡಿದ್ವಿ ನೋಡಿ ಆರಂಭದಲ್ಲಿ ಎರಡ್ ಮ್ಯಾಚ್ ಗೆದ್ದು ಈಸಿ ಆಗಿ ಬರ್ತೀವಿ ಅನ್ಕೊಂಡಿದ್ವಿ ಕಂಟಿನ್ಯೂಸ್ ಐದ್ ಪಂದ್ಯದಲ್ಲಿ ಒಂದೇ ಒಂದ್ ಪಂದ್ಯ ಗೆದ್ವಿ ನಂತರ ಫೈನಲ್ ಅಲ್ಲಿ ಒಂದು ಮುಂಬೈ ವಿರುದ್ಧ ಗೆದ್ವಿ ಸೆಮಿಫೈನಲ್ ಅಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬಂತು ಆಮೇಲೆ ದೆಹಲಿ ಜೊತೆ ಒಂದ್ ರನ್ ಸೋತಿದ್ದ ಆ ಕಣ್ಣೀರು ಆ ಒಂದು ಮನಸ್ತಾಪಗಳು ಎಷ್ಟು ಬೇಜಾರಾಗಿತ್ತು ಅದನ್ನೆಲ್ಲ ಒಂದ್ ಕಡೆ ಹಿಂದ್ಗಡೆ ಹೋಗ್ಬಿಟ್ರೆ ಮಹಿಳಾ ಮಹಿಳಾ ಕ್ರಿಕೆಟ್ಗೂ ಇಷ್ಟೊಂದು ಫ್ಯಾನ್ಸ್ ಇದಾರ ಅಂತ ಅನಿಸ್ಬಿಡುತ್ತೆ ನಾವು ಕಳೆದ ಸೀಸನ್ ಹೋಲಿಸ್ಕೊಂಡ್ರೆ ಈ ಸೀಸನ್ ತುಂಬಾ ಸಕ್ಸಸ್ಫುಲ್ ಮೂರು ನಾಲ್ಕು ಐದು ಪಟ್ ಸಕ್ಸಸ್ಫುಲ್ ಆಗಿದೆ ಆ ಸಕ್ಸಸ್ಫುಲ್ ಜೊತೆಗೆ ಇವತ್ತು ಅಪ್ಪು ಇವತ್ತೇನಾದ್ರೂ ಕಪ್ ಗೆದ್ರೆ ಈ ಒಂದು ಕರ್ನಾಟಕದಲ್ಲಿ ಇವತ್ತಿನ ದೊಡ್ಡ ಸಂಭ್ರಮಕ್ಕೆ ಯಾವ್ ಹೇಳ್ತಾ ಇದ್ರಿ ಹೊಸ ಫ್ರಾಂಚೈಸಿ ಕಪ್ ಗೆಲ್ಲತ್ತೆ ಅಂತ ಹೇಳಿ ಡೆಲ್ಲಿ ಗೆದ್ರು ಹೊಸ ಫ್ರಾಂಚೈಸಿ ಆರ್ ಸಿ ಬಿ ಗೆದ್ರು ಕೂಡ ಹೊಸ ಫ್ರಾಂಚೈಸಿ ಕಂಪೇರ್ ಟು ಡೆಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗಿಂತ ಕಂಪೇರ್ ಟು ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಇರೋದು ಆರ್ ಸಿ ಬಿ ಹೌದು ಹೌದೌದು ಖಂಡಿತ ಒಂದು ಜಾಸ್ತಿ ಜನ ಇದ್ದವ್ರಿಗೆ ಖುಷಿ ಅಲ್ವಾ ಜಸ್ಟ್ ಡೆಲ್ಲಿ ಇವತ್ತು ಏನಾದ್ರು ಮ್ಯಾಚ್ ನಡೀತಾ ಇದೆ ಅಲ್ಲ ಡೆಲ್ಲಿ ಇದೆ ಬಟ್ ಡೆಲ್ಲಿ ಅಂತ ಎಷ್ಟು ಜನ ಕೂಗ್ತಾರಲ್ಲ ಡಿ ಸಿ ಡಿ ಸಿ ಅಂತ ಆರ್ ಸಿ ಆರ್ ಸಿ ಬಿ ಅಂತ ಅಷ್ಟು ಅಲ್ಲೇ ಅವ್ರ ನೆಲದಲ್ಲೇ ಕೂಗ್ತಾರೆ ನಾನು ಮೆಟ್ರೋದಲ್ಲಿ ಡೆಲ್ಲಿ ಮೆಟ್ರೋದಲ್ಲಿ ನೋಡ್ತಾ ಇದೀನಿ ಬೆಂಗಳೂರು ಮೆಟ್ರೋ ಅಲ್ಲ ಡೆಲ್ಲಿ ಮೆಟ್ರೋದಲ್ಲಿ ಆರ್ ಸಿ ಬಿ ಘೋಷಣೆಗಳು ಕೂಗ್ತಾ ಇದಾರೆ ನನಗೆ ಎಷ್ಟು ಖುಷಿ ಅಂತಂದ್ರೆ ಒಂದು ನಮ್ಮ ಆರ್ ಸಿ ಇಷ್ಟೊಂದು ಫ್ಯಾನ್ ಫೇಜ್ ಇದೆಯಲ್ಲ ಇಷ್ಟೊಂದು ಕ್ರೇಜ್ ಇದೆಯಲ್ಲ ಅನ್ನುವಂಥದ್ದು ಇನ್ನೊಂದು ಆರ್ ಸಿ ಬಿಗೆ ನಿಜವಾದ ಅಭಿಮಾನಿಗಳವ್ರು ಇಷ್ಟು ವರ್ಷ ಗೆದ್ದಿಲ್ಲ ಅಂತಾನೆ ಒಬ್ಬೊಬ್ರು ಅನ್ಕೊಂಡ್ಬಿಡ್ತಾರೆ ಏ ಇದು ಏನಪ್ಪ ಎರಡ್ ಸರಿ ಸಪೋರ್ಟ್ ಮಾಡೋದು ನಾ ಚಿಕ್ಕ ಮಕ್ಕಳಿಂದ ನೋಡ್ತಾ ಇದೀವಿ ಇಲ್ಲಿವರೆಗೂ ಕೂಡ ಕಪ್ ಗೆದ್ದಿಲ್ಲ ಅಂತ ಬಟ್ ಆ ಕ್ರೇಜ್ ಕೂಡ ಹಾಗೆ ಇದೆ ಏನಂದ್ರೆ ಕ್ರಿಕೆಟ್ ಅಂದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಆ ಮನೋರಂಜನೆಯನ್ನ ಆರ್ ಸಿ ಬಿ ಕೊಡುತ್ತೆ ನೋಡಿ ನೀವು ಸಾಕಷ್ಟು ದಾಖಲೆಗಳನ್ನ ತಗೊಳ್ಳಿ ಅತಿ ಹೆಚ್ಚು ರನ್ ತೆಗೆದಿದ್ ಯಾರು ಒಂದೇ ಇನ್ನಿಂಗ್ಸ್ ನಲ್ಲಿ ಆರ್ ಸಿ ಬಿ ಅತಿ ಹೆಚ್ಚು ಸೆಂಚುರಿಗಳನ್ನ ಬಾರಿಸಿದ್ಯಾರು ಅದು ಆರ್ ಸಿ ಬಿ ಅತಿ ಹೆಚ್ಚು ಇಂಡಿವಿಜುವಲ್ ಸ್ಕೋರ್ ಇರೋದು ಯಾರ್ದು ಅದು ಆರ್ ಸಿ ಬಿ ಅತಿ ಹೆಚ್ಚು ಪಾರ್ಟ್ನರ್ಶಿಪ್ ದೊಡ್ಡ ಇರೋದು ಅದು ಆರ್ ಸಿ ಬಿ ಮತ್ತೆ ಸಿಕ್ಸ್ ಫೋರ್ ಗಳು ಎಲ್ಲ ಸಿಕ್ಸ್ ಗಳು ಅತಿ ಹೆಚ್ಚು ತಗೊಂಡ್ರೆ ಸೆಕೆಂಡ್ ಅಲ್ಲಿ ನಾವಿದೀವಿ ಅದನ್ನು ನಾವೇ ಅದು ಮುಂಬೈ ಅವರ ಫಸ್ಟ್ ಅಲ್ಲಿ ಇದ್ದಾರೆ ನಾವು ಸೆಕೆಂಡ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಎಂಜಾಯ್ಮೆಂಟ್ ಗೆ ಕರ್ತಾ ಇರಲ್ಲ ಆರ್ ಸಿ ಬಿ ಆಡ್ತಾ ಇದ್ರು ಎಂಜಾಯ್ಮೆಂಟ್ ಸಿಗುತ್ತೆ ಅದೇ ಕಾರಣಕ್ಕಾಗಿ ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಎಸ್ ಎಸ್ ಮುಂದಿನ ಹಂತದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ ಇದೇ ವಿಚಾರಕ್ಕೂ ಅದಕ್ಕಿಂತ ಮುಂಚೆ ನಾನು ಮಂಜು ಮಾತಾಡಿಸ್ತೀನಿ ಮಂಜು ಎರಡು ತಂಡಗಳು ಕೂಡ ಬಲಿಷ್ಠವಾಗಿದೆ ಡಿ ಸಿ ವಿರುದ್ಧ ಕಳೆದ ಬಾರಿ ಒಂದು ರನ್ ನಿಂದ ಸೋತ್ವಿ ಅದಕ್ಕಿಂತ ಮುಂಚೆ ನಡೆದಂತ ಮ್ಯಾಚ್ ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಕೊಟ್ಟಿದ್ರು ಆರಂಭಿಕರಾಗಿರುವಂತ ಶ್ರುತಿ ಮಂದಾನ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಇವತ್ತಿನ ಅನ್ನು ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಈ ರಿವೆಂಜ್ಗಳಲ್ಲಿ ಎರಡು ಮ್ಯಾಚ್ ಗಳಲ್ಲಿ ನಾವು ಸೋತಿದ್ವಿ ಆ ರಿವೆಂಜ್ ನ ಇವತ್ತು ತೀರಿಸಿಕೊಳ್ತಾರ ಆರ್ ಸಿ ಬಿ ಅವರು ಅಂತ ಹೇಳಿ ಸರ್ ನಮ್ದು ಹೆಂಗಾಗಿದೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಹೆಂಗ ಅಂದ್ರೆ ಕೆಳಗ್ ಬಿದ್ದ ಮೇಲೆ ಬಂದಿರೋರು ನಾವು ಎಲ್ಲಾ ಆಲ್ಮೋಸ್ಟ್ ಐದು ಐದು ನಾಲ್ಕೇನ್ ಅಪೋಸಿಟ್ ಟೀಮ್ ಇದು ಅಪೋಸಿಟ್ ಟೀಮು ನಮ್ಮ ಆರ್ ಸಿ ಆಪೋಸಿಟ್ ಆಗೇ ಇದು ಯಾಕೆ ಅಂತಂದ್ರೆ ಈ ಕಡೆ ನೋಡ್ತಾ ಜಿ ಜಿನೂ ನಮ್ಮ ಮೇಲೆ ಗೆಲ್ತು ಯಾವ ಯಾವ ಮ್ಯಾಚು ಗೆಲ್ದೆ ಇರೋ ಜಿ ಜಿ ನಮ್ಮ ಮೇಲೆ ಗೆಲ್ತು ಸೊ ಹಂಗಾಗಿ ಯು ಪಿನೂ ಟಕ್ಕರ್ ಕೊಡ್ತು ನಮಗೆ ಸೊ ಹಂಗಾಗಿ ಎಲ್ಲ ಆಪೋಸಿಟ್ ಆಪೋಸಿಟ್ ಆಗಿರೋದನ್ನ ಇಂಡ ಲೋ ಸ್ಕೋರಿಂದ ತಗೊಂಡು ನಾವು ಡಿಪೆಂಡ್ ಮಾಡಿ ಚೇಜ್ ಮಾಡಿ ಬೌಲಿಂಗಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಬ್ಯಾಟಿಂಗಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಫೀಲ್ಡಿಂಗಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಬಿಟ್ಟು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀನಿ ಸರ್ ಯಾಕೆ ಅಂತಂದ್ರೆ ಒಬ್ಬರು ಕೈಲಿ ಆಗಲ್ಲ ಈಗ ಸ್ಮೃತಿ ಮಂದಾನ ಕೈಲೇ ಆಗಲ್ಲ ಈ ಕಡೆ ಎಲೀಸ್ ಪೇರಿ ಕೈಲೇ ಆಗಲ್ಲ ಟೀಮ್ ಟೀಮೆಲ್ಲ ಈಕ್ವಾಲಿಟಿ ಇತ್ತು ಸ್ಟ್ರಾಂಗ್ ಇತ್ತು ಯುನಿಟಿಯಿಂದ ಕೂಡ್ಕೊಂಡ್ರು ಹಂಗಾಗಿ ನಾವು ಇಲ್ಲಿ ಇಲ್ಲಿ ಮಟ್ಟಕ್ಕೆ ಬರೋಕ್ಕೆ ಆಗ ಆಗೋಯ್ತು ಸೊ ಹಂಗಾಗಿ ನಾವು ಅಂದ್ಕೊಂಡ್ವಿ ಮುಂಬೈ ಮೇಲೆ ಇದುವರೆಗೂ ನಾವು ಗೆದ್ದೇ ಇಲ್ಲ ವುಮೆನ್ಸಲ್ಲಿ ಅಂತ ಅಂಥದ್ದು ಎಂಥ ನಾಕೌಟ್ ಪಂದ್ಯ ಇಂದ ಹಿಡಿದು ಅವ್ರನ್ನ ಎಷ್ಟು ಎಷ್ಟು ಲೋ ಸ್ಕೋರಿ ನಾವು ಕಟ್ ಹಾಕ್ಬಿಟ್ಟು ಲೋ ಸ್ಕೋರ್ ಗೆ ಡಿಪೆಂಡ್ ಮಾಡ್ಬಿಟ್ಟು ಇಲ್ಲಿವರೆಗೆ ಬಂದಿದ್ವಿ ಅದೊಂದು ದೊಡ್ಡ ಮಟ್ಟದ ವಿಷಯ ಯಾಕೆ ಅಂತಂದ್ರೆ ಅಂತ ಸ್ಟ್ರಾಂಗ್ ಟೀಮ್ ಮೇಲೆ ಎಂತ ಹರ್ಮನ್ ಪ್ರೀತ್ ಕೋರು ಇಂಡಿವಿಜುವಲ್ ಆಗಿ ಗೆಲ್ಸುವಂತ ಮ್ಯಾಚ್ ಗಳನ್ನ ಅಲ್ಗೂ ನಾನು ಶಫ ಇದು ನಮ್ಮ ರಿಚಾ ಘೋಷ್ ಅವರು ಸ್ಟಂಪ್ ಮಿಸ್ ಮಾಡಿಬಿಟ್ರು ಯಾರು ನಮ್ಮ ಶ್ರೇಯಾಂಕಾ ಪಾಟೀಲ್ ಬೌಲಿಂಗ್ ಅಲ್ಲಿ ಸೊ ನಾನು ಮ್ಯಾಚ್ ಹೋಯ್ತು ಇದು ಅನ್ಕಂಡೆ ಸೊ ಅದೇ ಓವರ್ ಅಲ್ಲೇ ಕರೆಕ್ಟ್ ಕರೆಕ್ಟಾಗಿ ಬೌಲಿಂಗ್ ಮಾಡಿ ಸೋಫಿ ಡಿವೈನ್ ಗೆ ಕ್ಯಾಚ್ ಕೊಡ್ತಾರೆ ಕ್ಯಾಚ್ ಕ್ಯಾಚ್ ಕೊಡ್ತಾರೆ ಶೇಂಗಾ ಪಾಟೀಲ್ ಒಳ್ಳೆ ಬ್ರೇಕ್ ಸರ್ ಕನ್ನಡದವರು ಎಲ್ಲೋದ್ರೂನು ಸಾಧನೆ ಮಾಡ್ತಾರೆ ಸರ್ ಎಂತೆಂತ ಮ್ಯಾಚ್ ಅಲ್ಲಿ ಸಾಧನೆ ಇಂತ ನಾಕ್ಔಟ್ ಪಂದ್ಯದಲ್ಲಿ ಎಂತ ಟರ್ನಿಂಗ್ ಪಾಯಿಂಟ್ ಕೊಟ್ಟರು ಸರ್ ನಮ್ಮ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಶೇಂಕಾ ಪಾಟೀಲ್ ಏನಾದ್ರು ಅರ್ಮನ್ ಪ್ರೀತ್ ಕೌರ್ ಏನಾದ್ರು ಕೊಟ್ಟಿಲ್ಲ ಅಂದಿದ್ರೆ ಆಲ್ಮೋಸ್ಟ್ ನಮ್ ಮ್ಯಾಚ್ ಕೈ ಬಿಟ್ಟು ಹೋಗಿತ್ತು ಆಲ್ಮೋಸ್ಟ್ ಆಲ್ ಆಗ ಬೇಕಾಗಿದ್ದು ಕೇವಲ ಇಪ್ಪತ್ತ ರನ್ ಅಷ್ಟೇ ಇಪ್ಪತ್ತು ಅಷ್ಟರ ಮಟ್ಟಿಗೆ ಹೋರಾಟವನ್ನ ನಮ್ಮ ಸಿಂಹಿಣಿಯರು ಕೊಟ್ಟರು ಪಾಟೀಲ್ ಮಾತಾಡೋಕೆ ಸಿಕ್ಕಾಪಟ್ಟೆ ವಿಚಾರ ಇದೆ ಡೆಲ್ಲಿಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಇದ್ದಾರೆ ಹಾಗೇನೆ ಕೆಲವೊಂದು ವಿಚಾರಗಳನ್ನ ನೋಡ್ತಾ ಬರೋದಾದ್ರೆ ಅಹ್ ಆರ್ ಸಿ ಬಿ ತಂಡ ಇದೆಯಲ್ಲ ಆ ಮಂಜು ಹೇಳ್ತಾ ಇದ್ರು ಆರ್ ಸಿ ಬಿ ತಂಡ ಮುಂಬೈ ವಿರುದ್ಧ ಗೆದ್ದೇ ಇರ್ಲಿಲ್ಲ ಗೆದ್ದೇ ಇರ್ಲಿಲ್ಲ ಎನ್ನುವಂತ ಕೊರಗಿತ್ತು ಹೇಳಿ ಆದ್ರೆ ಆರ್ ಸಿ ಬಿ ಗೆ ಇರೋಕೆ ಮುಂಬೈ ಅವ್ರನ್ನ ಎರಡೆರಡ್ ಸಾವಿರ ಹೊಡೆದು ಬರ್ತಾರೆ ಅದು ಕೂಡ ಮುಂಬೈ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದವ್ಲು ಇದಕ್ಕೆ ಹಿಂದಿನ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ್ಲು ಲೋಯೆಸ್ಟ್ ಸ್ಕೋರ್ ಗೆ ಕಟ್ಟಿ ಹಾಕುವಂತ ಪ್ರಯತ್ನ ಇಲ್ಲಿ ಆರ್ ಸಿ ಬಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ಲು ಅವರು ಲೋಯೆಸ್ಟ್ ಸ್ಕೋರ್ ಕಟ್ ಹಾಕ್ತಾರೆ ಆದ್ರೆ ಅದನ್ನ ಡಿಪೆಂಡ್ ಮಾಡ್ಕೊಳ್ತಾರಲ್ಲ ಮಾತು ಆ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನಿಜ ನಿಜ ಇದು ನೀವು ಹೇಳಿದಂಗೆನೆ ಮೊದಲು ಮೂರು ಪಂದ್ಯಗಳನ್ನ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಎರಡು ಈ ಸೀಸನ್ ಆರಂಭದಲ್ಲೇ ಮುಂಬೈಗೆ ನಾವು ಸೋಲನ ಅನುಭವಿಸಿದ್ವಿ ಮೂರಕ್ಕೂ ಕ್ಲೀನ್ ಸ್ವೀಪ್ ಏನಪ್ಪಾ ಹಿಂಗ್ ಮಾಡಿದ್ರಲ್ಲ ಇವ್ರು ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಹೆಂಗ್ ಕೊಟ್ಟಿವಿ ಅಂತಂದ್ರೆ ನಾವು ಆರ್ ಸಿ ಬಿ ತಾಕತ್ತಿದೆ ಇತ್ತು ನಾವ್ ಅನ್ಕೊಂಡಿದ್ವಿ ಲೋ ಸ್ಕೋರ್ ಆಗಿದ್ದ ಕಾರಣಕ್ಕಾಗಿ ಅಯ್ಯೋ ಹೋಯ್ತಪ್ಪ ಮ್ಯಾಚ್ ಮಂಜು ಹೇಳ್ತಾ ಇದ್ರು ಏ ಇನ್ನೇನು ಹರ್ಮನ್ಪ್ರೀತ್ ಏನು ಸ್ಟಂಪ್ ಬಿಟ್ರು ಇನ್ನೇನು ಗೆಲ್ಲಲ್ಲ ಇವ್ರು ಅನ್ಕೊಂಡಿದ್ವಿ ಬಟ್ ನನ್ ಲೆಕ್ಕಾಚಾರದಲ್ಲಿ ಇನ್ನೂ ನಮ್ ಕಡೆ ಬೌನ್ಸರ್ಸ್ ಇದ್ದಂಗೆ ಶ್ರೇಯಾಂಕಾ ಪಾಟೀಲ್ ಆಮೇಲೆ ಆಶಾ ಶೋಭಾನಿ ಎಂತ ಬಾಲಿಂಗ್ ಮಾಡಿದ್ರಪ್ಪ ಆ ಬಾಲ್ ಕೊನೆ ಓವರ್ ಅಂತೂ ಇನ್ನೂ ಕಣ್ಮುಂದೆನೇ ಇದೆ ಪ್ರತಿಯೊಂದು ಬಾಲ್ ಕೂಡ ಮುಂದೆ ಇದೆ ನನಗೆ ಅನ್ಸಿದ್ ಮಟ್ಟಿಗೆ ಡೆಲ್ಲಿ ಹೋಲಿಕೆ ಮಾಡಿದ್ರೆ ಓಕೆ ಡೆಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಇಲ್ಲ ಅನ್ನಲ್ಲ ನೀವ್ ನೋಡಿ ಇನ್ನು ನಾವು ಅವ್ರ ಜೊತೆ ಕಳೆದ ಸೀಸನ್ ಅಲ್ಲಿ ಎರಡು ಈ ಸೀಸನ್ ಎರಡು ಎರಡು ನಾಲ್ಕು ಮ್ಯಾಚ್ ಗಳನ್ನ ಸೋತಿದೀವಿ ಇರೋದೇ ಮುರಿಯೋದಕ್ಕೆ ಮುಂಬೈ ಜೊತೆ ಹೇಗೆ ಆ ಹಾಗೆ ಇವತ್ತು ಕಪ್ ನ ಗೆದ್ಕೊಂಡು ಬೆಂಗಳೂರಿಗೆ ಬರ್ತೀವಿ ಅಂತ ಇನ್ನೊಂದು ಸರ್ ಏನು ಅಂತಂದ್ರೆ ನಾವು ಮೀನ್ಸ್ ಐ ಪಿ ಎಲ್ ಟೈಮ್ ಅಲ್ಲಿ ಇದೇ ಆರ್ ಸಿ ಬಿ ಮುಂಬೈ ಮಾಡಿದಿರತ್ತೆ ಅವಾಗ ಸೂರ್ಯಕುಮಾರ್ ಯಾದವ್ ಗೆಲ್ಸಿ ನಾನು ಇದೀನಿ ಅಂತ ಹೇಳ್ತಾರೆ ಸೊ ಅದೇ ರಿಪೀಟ್ ನಾವು ಐದು ವರ್ಷ ಆದ್ಮೇಲೆ ಅದು ಹೆಣ್ಮಕ್ಳು ಕೈಲಿ ವಾಪಸ್ ಕೊಟ್ಟಿವಿ ನಾವು ಅದು ಖುಷಿ ಆಯ್ತು ಇನ್ನೂ ಒಂದು ಪ್ರಾಬ್ಲಮ್ ಇದನ್ನ ಹೇಳ್ಬಿಡ್ತೀನಿ ಲಾಸ್ಟಿಗೆ ಈ ಹೆಣ್ಮಕ್ಳಿಗೆ ಇದ್ರೆ ಪಾಪ ಗಂಡ್ ಮಕ್ಳಿಗೂ ಕಷ್ಟ ಏನ್ರು ಹದ್ನಾರು ವರ್ಷದಿಂದ ಆಡ್ತಾ ಇದ್ರ ಹದ್ನಾರು ವರ್ಷ ಗೆದ್ದಿಲ್ಲ ನೋಡಿ ಹೆಣ್ಮಕ್ಳ ತಂದ್ರು ಅಂತ ಇವತ್ ಏನಾದ್ರು ಸೋತ್ರೆ ಉಲ್ಟಾನ ಮಾತಾಡ್ತಾರೆ ಏ ಆರ್ ಸಿ ಬಿ ಅನೇವರೇ ಅಂತಾರೆ ಏನ್ ಮಾಡಿದ್ರು ಇವತ್ ಪಾಪ ಗಂಡ್ ಮಕ್ಳಿಗೆ ಸ್ವಲ್ಪ ಕಷ್ಟನೇ ಪಾಟೀಲ್ ಮಂಜು ಒಂದ್ ವಿಚಾರವನ್ನ ಹೇಳ್ತಾ ಇದ್ರು ಆಶಾ ಶೋಭನ ಮೊನ್ನೆ ಈ ರೀತಿಯಾಗಿ ನಾನು ಇದೀನಿ ಬಿಡು ಏನ್ ಟೆನ್ಷನ್ ಮಾಡ್ಕೊಡ್ಬೇಡ ಮಂಜು ಆ ವಿಚಾರವಾಗಿ ಆ ಮುಂಬೈ ಹಾಗೇನೆ ಆರ್ ಸಿ ಬಿ ಮ್ಯಾಚ್ ಆಗ್ತಾ ಇರುವಾಗ ಸೂರ್ಯಕುಮಾರ್ ಯಾದವ್ ಮ್ಯಾಚ್ ಗೆಲ್ಸಿ ನಾನು ಇದೀನಿ ಅಂತ ಹೇಳಿದ್ದು ವಿರಾಟ್ ಕೊಹ್ಲಿಗೆ ಆ ಬಳಿಕ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಫೇಸ್ ಮಾಡಿದ್ರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಎಷ್ಟು ವೇದಿಕೆಗಳಲ್ಲಿ ಸಾರಿ ಕೇಳಿದ್ರು ಪಾಟೀಲ್ ನಿಮ್ಗೂ ಕೂಡ ಗೊತ್ತಿದೆ ನಾನು ಆತರ ನಡ್ಕೊಂಡಿದ್ದಲ್ಲ ಅದು ಮ್ಯಾಚ್ ವಿನ್ನಿಂಗಿಂಗ್ ಹಂಗ್ ಮಾಡಿದೆ ಅಂತ ಹೇಳಿ ಆದ್ರೆ ಶೋಭಾ ವಿಚಾರದಲ್ಲಿ ಆ ಆಶಾ ವಿಚಾರದಲ್ಲಿ ನೀವು ಬರೋದಾದ್ರೆ ಆಶಾ ಹೇಳಿದ್ದು ನಮ್ ಕ್ಯಾಪ್ಟನ್ ಗೆ ನಾನು ಇದೀನಿ ನನ್ನ ತಂಡವನ್ನು ಗೆಲ್ಸ್ತೀನಿ ಸ್ಮೃತಿ ಮಂದನ ಎದುರುಗಡೆ ಬಂದ್ಕೊಂಡು ನಮ್ ತಂಡವನ್ನ ಗೆಲ್ಲಿಸ್ತೀನಿ ಅಪೋನೆಂಟ್ ಅಪೋನೆಂಟ್ ಟಾರ್ಗೆಟ್ ಮಾಡ್ಕೊಂಡು ಹೇಳಿರ್ಲಿಲ್ಲ ಇದು ಬೆಸ್ಟ್ ಇಂಟೆಂಟ್ ಅಂತ ನಾನು ಅನ್ಕೊಳ್ತೀನಿ ಸ್ಲಡ್ಜಿಂಗ್ ಮಾಡೋದೇನು ತಪ್ಪಲ್ಲ ಕ್ರಿಕೆಟ್ ಅಲ್ಲಿ ಏನು ಸ್ಲಡ್ಜಿಂಗ್ ಇದೆ ಮೊದಲೇನಲ್ಲ ಬಹಳ ಸಲ ಮಾಡಿದ್ವಿ ಎದುರಾಳಿ ಆಟಗಾರರಿಗೆ ಮಾಡಿದ್ವಿ ಬಟ್ ಆಶಾ ಶೋಭಾನ ಬೇರೆ ಆಟಗಾರನ ಯಾರನ್ನು ಚೇಡಿಸಿಲ್ಲ ಅವ್ರಿಗೇನು ನಿಮಗೆ ಉತ್ತರನು ಕೊಡ್ತಾ ಇದೀನಿ ಅನ್ನೋ ತರ ಏನೂ ಇರ್ಲಿಲ್ಲ ನನಗೆ ಅನ್ಸಿದ್ ಮಟ್ಟಿಗೆ ನೀವು ಹೇಳದಂಗೆ ಅವ್ರು ಕ್ಯಾಪ್ಟನ್ ಮಾಡಿದಾರೆ ನಾನು ಇದೀನಿ ಡೋಂಟ್ ವರಿ ನನ್ ಮೇಲೆ ಭರವಸೆ ಮತ್ತೆ ಅವ್ರು ಮುಂಚೆನೆ ಹೇಳಿದ್ರು ಹದ್ನಾರು ಹದಿನೇಳನೇ ಓವರ್ ಅಲ್ಲಿ ಅವ್ರು ಹಾಕುವಾಗ್ಲೇ ಅನ್ಕೊಂಡಿದ್ರಂತೆ ಅಕಸ್ಮಾತ್ ಆಗಿದ ಏನಾದ್ರು ಲಾಸ್ಟ್ ಓರ್ ತನಕ ಖಂಡಿತವಾಗ್ಲು ನಾನೇ ಬೌಲಿಂಗ್ ಹಾಕ್ತೀನಿ ಅಂತ ಅವ್ರ ಮನ್ಸಲ್ಲೇ ಅನ್ಕೊಂಡಿದ್ರು ಅದನ್ನ ಮ್ಯಾಚ್ ಮೇಲೆ ಹೇಳ್ತಾ ಇದ್ರು ಅಂತ ಕಾನ್ಫಿಡೆನ್ಸ್ ಇದ್ದಾಗ ಖಂಡಿತವಾಗ್ಲು ಕ್ಯಾಪ್ಟನ್ಗೂ ಒಂದ್ ಭರವಸೆ ಓ ಆಶಾ ಏನಾದ್ರು ಮಾಡ್ಬೋದು ಅಂತ ನನಗನ್ಸಿದ್ ಮಟ್ಟಿಗೆ ಇಟ್ಸ್ ನಾಟ್ ಏನ್ ಬ್ಯಾಡ್ ಕೂಲ್ ಆಗಿ ಕಾಮ್ ಆಗಿದ್ರು ನಂಗೆ ಅದೊಂದು ಖುಷಿ ಆಯ್ತು ಯಾಕೆ ಅಂತಂದ್ರೆ ಕೊನೆ ಓರ್ಲಿ ಹೊಡ್ತಾರಪ್ಪ ಎಷ್ಟು ಸರ್ ಹನ್ನೆರಡು ರನ್ ಬಾಲಿಗೆ ಹನ್ನೆರಡು ರನ್ ಯಾವ ಬಿಡಲ್ಲ ಯಾರು ಬಿಡಲ್ಲ ಎಷ್ಟು ಕೂಲಾಗಿ ಬೌಲಿಂಗ್ ಮಾಡಿದ್ರು ಅಂದ್ರೆ ಈ ಏನಪ್ಪ ಇವರಿಗೆ ಆರ್ ಸಿ ಬಿ ಅವರಿಗೆ ಏನ್ ಟೆನ್ಶನ್ ಇಲ್ವಾ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಈ ಮ್ಯಾಚ್ ಬಗ್ಗೆ ಸಾಕಷ್ಟು ಮಾತಾಡೋಣ ಆದ್ರೆ ನಮ್ಮ ತಂಡ ಇವತ್ತು ಹೇಗಿದೆ ಎರಡು ತಂಡಗಳ ಬಲಾಬಲವನ್ನ ನೋಡ್ತಾ ಹೋಗ್ಬೇಕಾಗತ್ತೆ ಪಾರ್ಟೀಲ್ ಇವತ್ತು ನಮ್ಮ ಸಿಂಹಿಣಿಯರು ಯಾರೆಲ್ಲ ಕಣಕ್ಕಿಳಿತಾ ಇದ್ದಾರೆ ಬಲಿಷ್ಠ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಆರ್ ಸಿಬಿಯ ಆಡುವ ಹನ್ನೊಂದರ ಬಳಗವನ್ನು ನೀವು ನೋಡ್ತಾ ಇದೀರಾ ಪಾಟೀಲ್ ಇದೇ ತಂಡ ಬೆಟರೂ ಚೇಂಜಸ್ ನಾನು ಚೇಂಜಸ್ ಮಾಡ್ತೀನಿ ಇವತ್ತು ಆಕ್ಚುಲಿ ಇವತ್ತು ಸ್ಮೃತಿ ಮಂದನ ಖಂಡಿತವಾಗ್ಲೂ ಓಪನಿಂಗ್ ಸ್ಲಾಟ್ ನಲ್ಲಿ ಬರ್ತಾರೆ ಮೊನಿಲಿಕ್ಸ್ ಬರಬೇಕು ಕಳೆದ ಬಾರಿ ಇವರು ಡಿವೈನ್ ನ ಕರ್ಕೊಂಡ್ ಬಂದ್ರು ಬಟ್ ಡಿವೈನ್ ಏನು ಬೇಕಾಗಿಲ್ಲ ಅಂತ ನಾನು ಅನ್ಕೋತೀನಿ ಅದ್ರ ಬದಲಾಗಿ ಮೊನಿಲಿಕ್ಸ್ ಬಂದ್ರೆ ಆ ನಂತರ ಸ್ಥಾನದಲ್ಲಿ ಎಲ್ಲಿ ಖಂಡಿತವಾಗ್ಲು ಈ ತಂಡದ ಟ್ರಂಪ್ ಕಾರ್ಡ್ ಇವರು ಖಂಡಿತವಾಗ್ಲು ಇರಲೇಬೇಕು ಆಡಲೇಬೇಕು ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಮಿಂಚಬೇಕು ಸೋಫಿ ಡಿವೈನ್ ನಾವಾಗಲೇ ಹೇಳ್ದಂಗೆ ಇವರು ಈ ಸ್ಲಾಟ್ ಬಂದ್ರೆ ಬಂದರೆ ಒಳ್ಳೆಯದು ನಾನು ಏನು ಈ ಇದನ್ನು ಹಾಕಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ನಾವು ಸಕ್ಸಸ್ ಆಗಿದ್ವಿ ಈ ಒಂದು ಸ್ಲಾಟ್ ನಲ್ಲಿ ಅಲ್ಲಿ ಬಂದ್ರೆ ಒಳ್ಳೆಯದು ರಿಚಾ ಘೋಸ್ ಆ್ಯಸ್ ಎ ಫಿನಿಷರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಜಾರ್ಜಿಯಾ ವೆಹರಾಮ್ ಅವರ ಒಂದು ಕರ್ತವ್ಯನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಕಳೆದ ಪಂದ್ಯದಲ್ಲೂ ಕೂಡ ದಿಶಾ ಕಶತ್ ಇವರ ಬದಲಾಗಿ ನನಗೆ ಇವತ್ತು ಬೇರೆ ಒಬ್ಬ ಆಟಗಾರತಿ ಬಂದ್ರೂ ಏನು ಅಡ್ಡಿ ಇಲ್ಲ ಅಂತ ಅನ್ಕೋತೀನಿ ಯಾರು ಮೇಘ್ನಾನ ಮೇಘ್ನಾ ಅವರು ಆಕ್ಚುಲಿ ಫಾರ್ಮ್ ಅಲ್ಲಿ ಇದಾರ ಅವರು ಆಕ್ಚುಲಿ ಏನು ಒನ್ ಫಿಫ್ಟಿ ನಿಯರ್ ಒನ್ ಫಿಫ್ಟಿ ರನ್ ಕೂಡ ಗಳಿಸಿದ್ದಾರೆ ಅವ್ರನ್ನ ಒಂದು ಸ್ವಲ್ಪ ಕೆಳಗಡೆ ಆಡಿಸಿದ್ರು ಓಕೆ ನಿಮ್ಗೆ ಎಲ್ಲಾದ್ರೂ ಫಿಟ್ ಆಗ್ತಾರೆ ಅವರು ಓಪನಿಂಗ್ ಸ್ಲಾಟ್ನಲ್ಲೂ ಫಿಟ್ ಆಗ್ತಾರೆ ಫಿನಿಷರಲ್ಲಿ ಫಿಟ್ ಆಗ್ತಾರೆ ದಿಶಾ ಕಷತ್ನ ಯಾಕೆ ಆಡಿಸ್ತಾ ಇದ್ದಾರೆ ನನಗಂತೂ ಇಲ್ಲಪ್ಪ ಅದಾದ ನಂತರ ಶ್ರೇಯಾಂಕಾ ಪಾಟೀಲ್ ಟ್ರಂಪ್ ಅಂದ್ರೆ ಇವರು ಕೂಡ ಬಾಲಿಂಗ್ ಕಳೆದ ಪಂದ್ಯದಲ್ಲಿ ಬೇರೆ ಎಷ್ಟು ಗೆಲ್ಲೋದಕ್ಕೆ ಏನು ಅವರ ಒಂದು ಕೊಡುಗೆ ಇತ್ತು ಅಷ್ಟೇ ಶ್ರೇಯಾಂಕಾ ಪಾಟೀಲ್ದಿತ್ತು ಆಶಾ ಶೋಭಾನ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಓವರ್ ಆ ಗೆಲುವನ್ನು ಕೊಟ್ಟವರು ಶ್ರದ್ಧಾ ಫೋಖರ್ಕರ್ ಯಾಕೆ ಇವ್ರನ್ನ ಆಡಿಸ್ತಾ ಇದಾರೆ ಗೊತ್ತಿಲ್ಲ ಒಂದಂತೂ ನಿಜ ಏನು ಲೆಫ್ಟ್ ಆರ್ಮ್ ಬೌಲರು ಒಂದು ಕಾರಣಕ್ಕಾಗಿ ಏನಾದರೂ ಆಡಿಸ್ತಾ ಇರ್ಬೋದು ಉಳಿದವರೆಲ್ಲ ರೈಟ್ ಹ್ಯಾಂಡ್ ಇದ್ದಾರೆ ಏನಾದರೂ ಇದು ವರ್ಕೌಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಆಡಿಸ್ತಾ ಇದ್ದಾರೆ ಬಟ್ ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ರೇಣುಕಾ ಟಾ ಸಿಂಗ್ ಠಾಕೋರ್ ಒಂದು ಸ್ವಲ್ಪ ಟ್ರಂಪ್ ಕಾರ್ಡ್ ಅಂದ್ಕೊಂಡಿದ್ದೆ ನಾನು ಆರಾಮದಲ್ಲಿ ಬಟ್ ಏನು ಎರಡೇ ಎರಡು ವಿಕೆಟು ಈ ಸೀರೀಸ್ನಲ್ಲಿ ಅಷ್ಟು ಬಾಲಿಂಗು ನಿಯರಾಗಿ ಇಲ್ಲ ಬೌಂಡ್ರಿಗಳನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ವೈಡ್ ಜಾಸ್ತಿ ಕೊಡ್ತಾ ಇದ್ದಾರೆ ನನಗೆ ಬ್ಯಾಟಿಂಗ್ನಲ್ಲಿ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ನಿಜ ಬ್ಯಾಟಿಂಗ್ ಸಾಲಿಡ್ ಆಗಿದೆ ಬಟ್ ಬಾಲಿಂಗ್ನಲ್ಲಿ ಎಲ್ಲೋ ರೇಣುಕಾ ಸಾರಿ ರೇಣುಕಾ ಸಿಂಗ ಹಾಂ ರೇಣುಕಾ ಸಿಂಗ್ ಆಗಿರ್ಬೋದು ಪುಕರ್ಕರ್ ಆಗಿರ್ಬೋದು ಒಂದು ಸ್ವಲ್ಪ ಇವರಿಂದ ಒಂದು ಸ್ವಲ್ಪ ಮೈನಸ್ ಅನಿಸ್ತಾ ಇದೆ ಕೆಎಸ್ ಪಾಟೀಲ್ ಗಮನಿಸ್ತಾ ಆದ್ವಿ ಆರ್ ಸಿ ಬಿ ತಂಡ ಎಷ್ಟು ಬಲಿಷ್ಠವಾಗಿದೆ ಮೊನ್ನೆ ಮಾಡಿದಂತ ಮೋಡಿಯನ್ನ ಮತ್ತೆ ರಿಪೀಟ್ ಮಾಡ್ಲಿ ಅಂತ ಹೇಳ್ತಾ ಹಾಗೇನೇ ಆರ್ ಸಿ ಬಿ ತಂಡದಲ್ಲಿ ಇವತ್ತು ಆಡುವಂತಹ ಪ್ರಮುಖ ಆಟಗಾರರು ಇವರು ಎಷ್ಟರ ಮಟ್ಟಿಗೆ ಮ್ಯಾಚ್ಗೆ ಇಂಪಾರ್ಟೆಂಟ್ ಆಗ್ಬೋದು ಪಾಟೀಲ್ ಖಂಡಿತ ಸ್ಮೃತಿ ಮಂದನ ಆಸ್ ಎ ಓಪನಿಂಗ್ ಸ್ಲಾಟ್ ನಲ್ಲಿ ಇವ್ರು ಬಿಗ್ ಹಿಟ್ ಬರಲೇಬೇಕು ಅದ್ರ ಜೊತೆಗೆ ಒಂದು ಐವತ್ತು ಅರವತ್ತು ರನ್ ಅಂತೂ ಇವತ್ತು ಬರಲೇಬೇಕಪ್ಪ ಫೈನಲ್ ಸ್ಟೇಜ್ ಅಲ್ಲಿ ಇದ್ದೀರಾ ನಿಮ್ಮಿಂದನೇ ರನ್ ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಖಂಡಿತವಾಗಲು ದೊಡ್ಡ ಹಿಟ್ಗಳ ಮೂಲಕ ರಲೇಬೇಕು ಎಲ್ಲಿ ಸ್ಪೇರಿ ನಿಮ್ಗೆ ನೀವು ನೋ ಡೌಟ್ ನೀವು ಬೌಲಿಂಗ್ ಆದರೂ ನಾನು ರನ್ ಕೊಡ್ತೀನಿ ಬ್ಯಾಟಿಂಗ್ ಇಲ್ಲಾದ್ರೂ ತಂಡಕ್ಕೆ ರನ್ ಕೊಡ್ತೀನಿ ಒಟ್ಟು ಇವರ ಒಂದು ಕೊಡುಗೆ ಖಂಡಿತವಾಗಲು ಇದ್ದೇ ಇರುತ್ತೆ ರಿಚಾ ಘೋಷ್ ಫಿನಿಷರ್ ಆಗಿ ತುಂಬಾ ಅದ್ಭುತವಾಗಿ ಆಡಿದ್ರೆ ನಾವು ಏನಾದರೂ ಫೈನಲ್ಗೆ ರೀಚ್ ಆಗಿದ್ದೀವಿ ಅಂದರೆ ಒಂದು ನಾಲ್ಕೈದು ಜನ ಇವರು ಜಾಸ್ತಿ ಕಾಂಟ್ರಿಬ್ಯೂಷನ್ ಇದ್ರೆ ಅದ್ರಲ್ಲಿ ರಿಚಾ ಘೋಷ್ ಕೂಡ ಒಬ್ರು ಅನ್ನೋದಕ್ಕೆ ಡೌಟೇ ಇಲ್ಲ ಇನ್ನು ಬಾಲಿಂಗ್ನಲ್ಲಿ ಖಂಡಿತವಾಗಲು ಸೋಫಿ ಮಾರ್ನಿಲಿಕ್ಸ್ ಖಂಡಿತ ಲಾ ಹತ್ತೊಂಬತ್ತನೇ ಓವರ್ನ ಎಷ್ಟು ಚೆನ್ನಾಗಿ ಹಾಕಿದ್ರು ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು ಸ್ಪಿನ್ ತುಂಬಾ ವರ್ಕೌಟ್ ಆಗ್ತಾ ಇದೆ ಬ್ಯಾಟಿಂಗ್ನಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಬಟ್ ಬಾಲಿಂಗ್ ತುಂಬಾ ಚೆನ್ನಾಗಿದ್ರೆ ಶ್ರೇಯಾಂಕ ಪಾಟೀಲ್ ನಾವೆಲ್ಲ ಹೇಳ್ತಾ ಇದ್ವಿ ಏನಪ್ಪ ಬೆಂಗಳೂರಿನಲ್ಲಿ ಹಿಂಗೆ ಆಡಿಬಿಟ್ರು ಅಂತ ಹೇಳಿ ಬಟ್ ಡೆಲ್ಲಿಗೆ ಹೋಗಿ ಕಮ್ ಬ್ಯಾಕ್ ಆಗಿ ಆ ವಿಕೆಟ್ ಮೇಲೆ ವಿಕೆಟ್ ತಗೋತಾ ರನ್ ಕಂಟ್ರೋಲ್ ಮಾಡ್ತಾ ಇದಾರೆ ಆಶಾ ಶೋಭಾನ ವಿಕೆಟ್ ಟೇಕರ್ ಮತ್ತೆ ನಂಬಿಕಸ್ಥ ಬೌಲಿಂಗ್ ನಾವು ಕ್ಯಾಪ್ಟನ್ ಇವ್ರ ಖಂಡಿತವಾಗ್ಲು ಈ ಆರು ಜನ ಇವತ್ತು ಗೆಲ್ಲೋದಕ್ಕೆ ಸಾಧ್ಯ ಮಾಡಿಕೊಡಬಹುದು ಎಸ್ ಪಾಟೀಲ್ ಆರ್ ಸಿ ಬಿಯ ಪ್ರಮುಖ ಪ್ಲೇಯರ್ ಅನ್ನ ಗಮನಿಸಿದ್ವಿ ಹಾಗೆಯೇ ಡೆಲ್ಲಿಯ ಪ್ಲೇಯಿಂಗ್ ಇಲೆವೆನ್ ಆಡುವ ಹನ್ನೊಂದರ ಬಳಗ ಹೇಗಿದೆ ಡೆಲ್ಲಿ ಕೂಡ ಬಲಿಷ್ಠವಾಗಿರುವಂತಹ ತಂಡ ಕಳೆದ ಬಾರಿ ಕೂಡ ಫೈನಲ್ ಹೋಗಿತ್ತು ಈ ಬಾರಿ ಕೂಡ ಫೈನಲ್ ಪ್ರವೇಶ ಮಾಡಿದ್ದಾರೆ ಅಲ್ಲ ಆಸ್ ಆಟಗಾರ ಕ್ಯಾಪ್ಟನ್ ಬ್ಯಾಟಿಂಗ್ ಅದ್ಭುತವಾಗಿ ಆಡ್ತಾ ಇದಾರೆ ವಿಕೆಟ್ ಒಂದು ಹೋದ್ರೆ ಮ್ಯಾಚ್ ಅನ್ನೋ ಅದನ್ನ ಬಿಟ್ರೆ ಶಫಾಲಿ ವರ್ಮಾ ಒಂದ್ ಒಳ್ಳೆ ಆರಂಭವನ್ನು ಕೊಡ್ತಾ ಇದ್ದಾರೆ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಶ್ರೇಯಾಂಕಾ ಪಟೇಲ್ ಚಕರ್ ಕೊಡ್ತಾರೆ ಆಡೋದಕ್ಕೆ ಆಗಲ್ಲ ಇವ್ರಿಗೆ ಆದ್ರೂ ನನಗೆ ಭರವಸೆ ಇದೆ ತುಂಬಾ ಇಂಪಾರ್ಟೆಂಟ್ ವಿಕೆಟ್ ಮಧ್ಯಮ ಕ್ರಮ ಆಗುತ್ತೆ ನಮ್ಗೆ ಹೆಂಗೆ ಪೆರಿ ಇಂಪಾರ್ಟೆಂಟ್ ಇಲ್ಲಿ ರೆಡ್ರಿ ತುಂಬ ಏನ್ ಆಡ್ತಾ ಇದರಪ್ಪ 20 ಬೌಲ್ ಅಲ್ಲಿ 50 60 ರನ್ ಹೊಡಿತಾ ಇದ್ದಾರೆ ಇವರನ್ನ ಬೇಗ ತగిಲೇಬೇಕು ಕ್ಯಾಪ್ಸೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಲ್ಲಿ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ ಕಫ್ ಕೂಡ ನೋಡಿ ಬೌಲಿಂಗ್ ನಲ್ಲಿ ಹಾಕ್ತಾ ಹಾಕ್ತಿದ್ದಾರೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜನಾಸನ್ ಆಗಿರ್ಬೋದು ರಾಧಾ ಯಾದವ್ ನೋಡಿ ಲೀಡಿಂಗ್ ವಿಕೆಟ್ ಟೇಕರ್ ಇದ್ದಾರೆ ಆರೋಂಧತೆ ರೆಡ್ಡಿ ತುಂಬಾ ಚೆನ್ನಾಗಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ತಾನಿಯಾ ಬಾಟಿಯಾ ಶಿಖಾ ಪಾಂಡೆ ಇವತ್ತು ಶಿಖಾ ಪಾಂಡೆ ತುಂಬಾ ನಾವು ತುಂಬಾ ನೀಟಾಗಿ ಎದುರಬೇಕುಪ್ಪ ಇವ್ರನ್ನ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇನ್ನು ಮಿನ್ನು ಮನಿ ಮಿನ್ನು ಮನಿ ಏನೋ ಅಷ್ಟೇನೋ ನಮಗೆನೂ ಪ್ರಾಬ್ಲಮ್ ಆಗಲ್ಲ ಇವರ ಬೌಲಿಂಗ್ ನಲ್ಲಿ ಒಂದ ಸ್ವಲ್ಪ ದೊಡ್ಡ ಹೀಟ್ ಗಳನ್ನ ಸಿ ಬಿ ಹೋಲಿಸಿಕೊಂಡ್ರೆ ಒಂದು ಸ್ವಲ್ಪ ಇನ್ನೂ ಬ್ಯಾಟಿಂಗ್ ಸ್ಟ್ರಾಂಗ್ ಅಂತ ನನಗೆ ಡಿಸಿನೇ ಅನ್ಸುತ್ತೆ ಎಸ್ ಪಾಟೀಲ್ ಡೆಲ್ಲಿ ತಂಡ ಏನೋ ಸ್ಟ್ರಾಂಗ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲೂ ಕೂಡ ಒಂದಷ್ಟು ಪ್ರಮುಖ ಪ್ಲೇಯರ್ಸ್ ಇದಾರೆ ಬ್ಯಾಟಿಂಗ್ ಆಗಬಹುದು ಬೌಲರ್ಸ್ ಆಗಿರಬಹುದು ಅವರನ್ನು ನೋಡ್ತಾ ಹೋಗೋದಾದ್ರೆ ಈ ಪ್ರಮುಖ ಆಟಗಾರರ ಆಟಗಾರ ನೀವು ಇಲೇಬೇಕು ವಿಕೆಟ್ ಅಂತ ಇದುವರೆಗೂ ಮುನ್ನೂರ ಎಂಟು ರನ್ ಗಳನ್ನ ತಗೊಂಡಿದ್ದಾರೆ ಅವರು ತಂಡದಲ್ಲಿ ಹೈಯೆಸ್ಟ್ ವಿಕೆಟ್ ಸಾರಿ ರನ್ ಗಳಿಸಿದವರು ಅವರೇ ಇನ್ನು ರಾಡ್ರಿಗಸ್ ಅವಾಗಲೇ ಹೇಳಿದಾಗ ಇನ್ನೂರ ಮೂವತ್ತೈದು ಏನ್ ಶಾಟ್ಸ್ ಗಳು ಇದಾರಪ್ಪ ಆ ಬೌಂಡ್ರಿ ಸಿಕ್ಸರ್ ಗಳು ನೋಡೋದಕ್ಕೆ ಒಂದ್ ತರ ಖುಷಿ ಆಗುತ್ತೆ ಇಂಡಿಯನ್ ಪ್ಲೇಯರ್ ಎಲ್ಲಿ ಸ್ಕಾಪ್ಸಿ ಅದ್ಭುತವಾದಂತಹ ಬ್ಯಾಟಿಂಗ್ ನಲ್ಲಿ ನೋಡಿ ಇನ್ನೂರ ಮೂವತ್ತು ರನ್ ಗಳನ್ನ ತಗೊಂಡಿದ್ದಾರೆ ನಾಲ್ಕು ವಿಕೆಟ್ ಕೂಡ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಇಂತಹ ಆಟಗಾರ್ತಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಬಾಲಿಂಗ್ ವಿಭಾಗದಲ್ಲಿ ಮರಿಜನ ಕಫಿ ಇದನ್ನು ವಿಕೆಟ್ ತಗೊಂಡಿದ್ದಾರೆ ಆಮೇಲೆ ಜನಾಸನ್ ಅವರು ಕೂಡ ಹನ್ನೊಂದು ವಿಕೆಟ್ ತಗೊಂಡಿದ್ದಾರೆ ಇಬ್ಬರು ಕೂಡ ಅಷ್ಟೇ ವಿಕೆಟ್ ಬ್ಯಾಟಿಂಗ್ ನಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅರವತ್ ರನ್ ಇದುವರೆಗೂ ತಗೊಂಡಿದ್ದಾರೆ ರಾಧಾ ರಾಧಾ ಕೂಡ ಹತ್ತು ವಿಕೆಟ್ ತಗೊಂಡಿದ್ದಾರೆ ಸ್ಟ್ರಾಂಗ್ ಆಗಿದೆ ಡಿ ಸಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಎಸ್ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರೆ ಎರಡು ತಂಡಗಳ ಬಲಾಬಲವನ್ನ ನೋಡಿದ್ವಿ ಮಂಜು ಮಂಜು ಹತ್ರ ಕೇಳ್ತೀನಿ ಡೈರೆಕ್ಟ್ ಆಗಿ ಈ ಎರಡೂ ತಂಡಗಳ ಪ್ರಮುಖ ಬ್ಯಾಟರ್ ನೋಡಿದ್ರಿ ಬೌಲರ್ಗಳನ್ನ ನೋಡಿದ್ರಿ ಯಾವ ರೀತಿಯಾದಂತ ಹಣಹಣಿಯನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಿ ಬಿ ಪ್ಲಸ್ ಡಿ ಸಿ ಈಕ್ವಾಲಿಟಿ ಸರ್ ಈಗ ನಾನ್ ನೋಡಿದ್ರೆ ಈಗ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಮೆಗ್ನಾಲಿಂಗ್ ಅವ್ರು ಬಿಡಿ ನೆಕ್ಸ್ಟ್ ಅಫಾಲಿ ವರ್ಮಗೆ ಟಕ್ಕರ್ ಕೊಡೋದು ನಮ್ ಶ್ರುತಿ ಆ ರಿಚಾ ಘೋಷ್ಗೆ ಟಕ್ಕರ್ ಕೊಡೋದು ಸಾರಿ ರಾಡ್ರಿಗಸ್ಗೆ ಟಕ್ಕರ್ ಕೊಡೋದು ನಮ್ ರಿಚಾ ಘೋಷ್ ಸೊ ಇಲ್ಲಿ ಸೂಫಿ ಗೆ ಟಕ್ಕರ್ ಕೊಡ್ತಿರೋದು ಮ್ಯಾಗ್ಲಾನಿಂಗ್ ಸೊ ಹೆಂಗಿದೆ ಅಂದ್ರೆ ಈಕ್ವಾಲಿಟಿ ಇದೆ ನಮ್ ನಮ್ಮಲ್ಲಿ ಒಂದು ಬೌಲಿಂಗ್ ಕೊರತೆ ಒಂದು ಯಾಕಂದ್ರೆ ರೇಣುಕಾ ಸಿಂಗ್ ಫಾರ್ಮಲ್ ಇಲ್ಲ ಅವರು ಇಂಡಿಯನ್ ಇಂಡಿಯಾದ ಇಂಡಿಯಾ ಟೀಮ್ ಅಲ್ಲಿ ಲೀಡಿಂಗ್ ಫ್ರಂಟ್ ಅಂತ ಬೌಲಿಂಗ್ ಅವ್ರೇ ಯಾಕೋ ಮರಳತಾ ಇಲ್ಲ ಅಂತ ಅದೊಂದು ಬೇಜಾರ್ ಬಿಟ್ರೆ ಎಲ್ಲ ಪರ್ಫೆಕ್ಟ್ ಇದೆ ಅವ್ರು ಏನ್ ಬಲಾಬಲ ಇದೆಯೋ ನಮ್ದು ಅದೇ ಬಲಾಬಲ ಬ್ಯಾಟಿಂಗ್ ಅಲ್ಲಿ ಇದೆ ಆಲ್ರೌಂಡರ್ ಅಲ್ಲಿ ಮಾರೇಜಾನ್ ಕಾಪ್ ಕೊಟ್ರೆ ನಮ್ದ್ರಲ್ಲಿ ಸೂಫಿ ಡಿವೈನ್ ಬೌಲಿಂಗ್ ಅಲ್ಲಿ ಕಟ್ ಮೋನಲಿಕ್ಸ್ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ರೆ ರೇಣುಕಾ ಸಿಂಗ್ ಫಾರ್ಮಿಗೆ ಬಂದ್ರೆ ನೂರಕ್ಕೆ ನೂರ್ ಪರ್ಸೆಂಟ್ ಹೇಳ್ಕೊಡ್ತೀನಿ ಡಿ ಸಿ ಡಿ ಸೋಲ್ಸೋದ್ರಲ್ಲಿ ನಂಬರ್ ಒನ್ ಟೀಮ್ ಆಗುತ್ತೆ ಎಸ್ ನೋಡಿದ್ವಿ ನೋಡಿದ್ವಿ ಪಂದ್ಯದ ಮೇಲೆ ಟಾಸ್ ಅಂಡ್ ಪಿಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಪಿನ್ನರ್ ಗಳಿಗೆ ಹೆಲ್ಪ್ ಆಗುತ್ತಾ ಅಥವಾ ವೇಗಿಗಳಿಗೆ ಹೆಲ್ಪ್ ಆಗಬಹುದಾ ಇವತ್ತು ಇಲ್ಲ ಏನ್ ಗೊತ್ತಾ ಇಂತ ದೊಡ್ಡ ದೊಡ್ಡ ಮ್ಯಾಚ್ ಗಳಲ್ಲಿ ಆಲ್ಮೋಸ್ಟ್ ಬ್ಯಾಟಿಂಗ್ ತಗೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆಂದ್ರೆ ಒಂದು ಬಿಗ್ ಸ್ಕೋರ್ ನ ಇಟ್ಕೊಂಡಾಗ ಎದುರಾಳಿ ತಂಡದ ಒಂದ್ ಸ್ವಲ್ಪ ಆತ್ಮಸ್ಥೈರ್ಯ ಕಡಿಮೆ ಆಗತ್ತೆ ಒಂದು ಕಾರಣಕ್ಕಾಗಿ ಇಂಥ ದೊಡ್ಡ ಲಾಸ್ಟ್ ಫೈನಲ್ ಪಂದ್ಯಗಳು ಸಮೀಪ ಫೈನಲ್ ನಲ್ಲಿ ಒಂದ್ ಸ್ವಲ್ಪ ಬ್ಯಾಟಿಂಗ್ ನೇ ಆಯ್ಕೆ ಮಾಡ್ಕೊಳ್ಳುವುದು ಸೂಕ್ತ ಇವತ್ತು ಟಾಸ್ ಗೆದ್ದವರು ನೈಂಟಿ ನನಗೆ ಇವತ್ತು ಬ್ಯಾಟಿಂಗ್ ನೇ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅನ್ಕೋತೀನಿ ಬಟ್ ನಮ್ಮ ಆರ್ ಸಿ ಬಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಆರ್ ಸಿ ಬಿ ಅಂದ್ರೆ ನಮ್ಮ ಕೊಹ್ಲಿ ಒಂದು ಹಾದಿನ ತಂದು ಕೊಟ್ಟು ಬಿಟ್ಟಿದ್ದಾರೆ ಚೇಜಿಂಗ್ ರನ್ ಮಿಷನ್ ಮಾಸ್ಟರ್ ನಮ್ಮಲ್ಲೂ ಹಾಗೆ ಇದೆ ಬಟ್ ಇವತ್ತೇನಾದ್ರು ಟಾಸ್ ಗೆದ್ರೆ ಆರ್ ಸಿ ಬಿ ಕೂಡ ಟಾಸ್ ಗೆದ್ರೆ ಬ್ಯಾಟಿಂಗ್ ತೆಗೆದುಕೊಳ್ಳುತ್ತೆ ಅನ್ಕೊತೀನಿ ಜಾಸ್ತಿ ಸ್ವಿಂಗ್ ಆಗಲ್ಲ ಮೊನ್ನೆ ತರ ಈ ಒಂದು ಟ್ರ್ಯಾಕ್ ನಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ವೇಗಿಗಳಿಗೆ ಸಾಥ್ ಕೊಡಬಹುದು ಸ್ಪಿನ್ನರ್ಗಳಿಗೆ ಅಷ್ಟೊಂದು ಸಾಥ್ ಕೊಡಲ್ಲ ಅನ್ಕೋತೀನಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಈಜಿಯಾಗಿ ಸ್ಕೋರ್ ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಬಟ್ ಚೇಜಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ ಇರೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೂ ಒಂದು ಸ್ವಲ್ಪ ಲಾಭ ಯಾವುದೇ ಡ್ಯೂ ಬೀಳೋ ಸಾಧ್ಯತೆಗಳಿಲ್ಲ ಖಂಡಿತವಾಗ್ಲು ಫಸ್ಟ್ ಬ್ಯಾಟಿಂಗ್ ಬಿದ್ದು ಒಂದು ಬಿಗ್ ಸ್ಕೋರ್ ಒನ್ ಏಯ್ಟಿ ಒನ್ ನೈಂಟಿ ಮಾಡಿದ್ರೆ ತಂಡಕ್ಕೆ ಅನುಕೂಲ ಸೆಕೆಂಡ್ ಒಂದು ಸ್ವಲ್ಪ ಅವರು ಪ್ರೆಷರ್ ಅಲ್ಲಿ ಆಡೋದಕ್ಕೋಗಿ ವಿಕೆಟ್ ತಗೋಬಹುದು ಇಲ್ಲಪ್ಪ ನೀವು ಚೇಜಿಂಗ್ ಮಾಡ್ತೀನಿ ಅಂದ್ರೆ ಒನ್ ತರ್ಟಿ ಒನ್ ಒಳಗಡೆ ಡಿಸಿನ ಕಟ್ಟಿ ಹಾಕಬೇಕು ಈ ರೀತಿ ಸನ್ನಿವೇಶ ಇದೆ ನನಗೆ ನನಗನ್ಸಿದ ಮಟ್ಟಿಗೆ ಇವತ್ತು ಆರ್ ಸಿ ಬಿ ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೊಳತ್ತೆ ಬಿಗ್ ಸ್ಕೋರ್ ಮಾಡುತ್ತೆ ಅವ್ರನ್ನ ಬೇಗ ಕಟ್ಟಿ ಹಾಕುತ್ತೆ ಎಸ್ ಪಾಟೀಲ್ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಮ್ಯಾಚ್ ನಲ್ಲೂ ಕೂಡ ನೋಡ್ಕೊಂಡು ಬಂದಿದ್ವಿ ಮೊನ್ನೆ ಇವರು ಸ್ಮೃತಿ ಮಂದನ ಯಾಕ್ ಟಾಸ್ ತಗೊಂಡ್ರು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರು ಬ್ಯಾಟಿಂಗ್ ತಗೊಂಡ್ರು ಅಂತ ಹೇಳಿ ಓಕೆ ಫೈನಲಿ ಗೆದ್ದಿದ್ ನಾವೇ ಮಂಜು ನೋಡ್ತಾ ಹೋಗೋದಾದ್ರೆ ಕಳೆದ ಬಾರಿ ಹೋಲಿಸಿದ್ರೆ ಇಷ್ಟು ಮ್ಯಾಚ್ ಆಡ್ಕೊಂಡು ಬಂದಿದೀನಿ ನಮ್ಮ ತಂಡ ಕೆಲವೊಂದು ಪಂದ್ಯಗಳಲ್ಲೂ ಸೋತಿದ್ವಿ ಕೊನೆ ಮೊನ್ನೆ ಮುಂಬೈ ಎದುರು ಗೆದ್ವಿ ಒಂದಷ್ಟು ಮಿಸ್ಟೇಕ್ಗಳು ನಮ್ಮ ತಂಡದಲ್ಲೂ ಕೂಡ ಇವೆ ಆ ಮಿಸ್ಟೇಕ್ಗಳೇನು ಅದನ್ನು ಇವತ್ತು ಸರಿಪಡಿಸ್ಕೊಂಡು ಆಡಬೇಕಾಗಿರುವಂಥ ರೀತಿ ಯಾವುದು ಸರ್ ಹೋದ ಮ್ಯಾಚ್ ನೂರ ಹದಿಮೂರಕ್ಕೇನು ಆಲ್ಔಟ್ ಮಾಡಿದ್ವಿ ಯಾರನ್ನ ಮುಂಬೈ ಟೀಮ್ನ ಸೊ ಅದರಲ್ಲಿರೋ ಕರಾರ ಬೌಲಿಂಗು ಮೊನ್ನೆ ಮಾಡಿದ ಮುಂಬೈಯಲ್ಲಿ ಇರಲಿಲ್ಲ ಯಾಕಂದರೆ ನಮ್ಮದು ವೈಟ್ಗಳು ಜಾಸ್ತಿ ಆಯಿತು ಎಕ್ಸ್ಟ್ರಾ ಅವರು ಅವರು ಬರೇ ಮೂರೇ ಸರ್ ಎಕ್ಸ್ಟ್ರಾ ಕೊಟ್ಟಿದ್ದು ಇವರು ಏನೋ ಎಕ್ಸ್ಟ್ರಾ ಕೊಟ್ರು ಸೊ ಹನ್ನೊಂದು ಎಕ್ಸ್ಟ್ರಾ ಕಟ್ ಹಾಕಬೇಕು ಎಕ್ಸ್ಟ್ರಾ ಕೊಡಬಾರ್ದು ಅದು ಫೋಕಸ್ ಮಾಡಬೇಕು ಬೌಲರ್ಸ್ಗಳು ಸೊ ಹಂಗೇನೆ ಫೀಲ್ಡರ್ಸ್ಗಳು ಅಷ್ಟೇ ಯಾವುದೇ ಮಿಸ್ಟೇಕ್ ಮಾಡದಂಗೆ ಮತ್ತೆ ಏನು ಅಂತಂದ್ರೆ ನಮ್ಮ ಸ್ಮೃತಿ ಮಂದನ ಸ್ಲಿಪ್ ಒಬ್ರು ನಿಲ್ಸಲ್ಲ ಬೌಲಿಂಗ್ ಮಾಡುವಾಗ ಸೊ ಆಲ್ಮೋಸ್ಟ್ ಕ್ಯಾಚರ್ಸ್ ಗಳೆಲ್ಲ ಅಲ್ಲೇನೆ ಇರ್ತವೆ ಸ್ವಲ್ಪ ನ ತಡೀಬಹುದು ನಾವು ಅಂದೊಂದು ನಮ್ ನಮಗೆ ಬ್ಯಾಟಿಂಗ್ ಸ್ಟಿಪ್ಸ್ ಕೊಡೋದಾದ್ರೆ ಸರ್ ಬೌಂಡ್ರಿ ಬೌಂಡ್ರಿಲವರೆಗೂ ಹೋಗಿರುತ್ತೆ ಬಾಲು ಸೊ ಅವಾಗ ಟೂ ಕನ್ವರ್ಟ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಯಾಕಂದ್ರೆ ರನ್ನಿಂಗ್ ಬಿಟ್ಟು ವಿಕೆಟ್ ಚೆನ್ನಾಗಿರುತ್ತೆ ಈಗ ನಾವು ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡ್ತಿದ್ದೀನಿ ಅಂದ್ರೆ ಅಪೋಸಿಟ್ ಸ್ವಲ್ಪ ಸ್ಪೀಡ್ ಇರ್ತಾರೆ ಎರಡು ಕನ್ವರ್ಟ್ ಕನ್ವರ್ಟ್ ಮಾಡಿದ್ರೆ ರನ್ನಿಂಗ್ ಚೆನ್ನಾಗುತ್ತೆ ಎಸ್ ಪಾಟೀಲ್ ಥ್ಯಾಂಕ್ ಯು ಮಂಜು ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ ನಿಮ್ಮಿಬ್ಬರ ಅಭಿಪ್ರಾಯ ಕೂಡ ನನಗೆ ಗೊತ್ತು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಆರ್ ಸಿ ಬಿ ಗೆದ್ದಾಗ ಎಸ್ ಅಂತ ಹೇಳಿ ಎರಡು ತಂಡಗಳಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಇದೆ ಇಲ್ಲ ಬಟ್ ಕಡೆಗೆ ಎರಡು ಕಂಟಿನ್ಯೂ ನಾವು ಗೆದ್ದಿದೀವಿ ಅದಕ್ಕೆ ಇವತ್ತು ಕೂಡ ಗೆಲುವಿನ ಜೊತೆಗೆ ಅನ್ನೂ ಮುಕ್ತಾಯ ಮಾಡ್ಲಿ ಕಪ್ ತಗೊಂಡ್ ಅಷ್ಟೇ ಎಸ್ ಡೆಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಿಂಹಿಣಿಯರು ಕಪ್ ಅನ್ನ ತರ್ತಾರೆ ಹೇಳಿ ಎಲ್ಲಾ ಕನ್ನಡಿಗರು ಆರ್ ಸಿ ಬಿ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ದೊಡ್ಡ ಮಟ್ಟದ ಹಣಹಣಿಯನ್ನ ಇವತ್ತು ನಾವು ನಿರೀಕ್ಷೆ ಮಾಡಬಹುದು ನಮ್ಮ ಕನ್ನಡತಿಯರು ನಮ್ಮ ಆರ್ ಸಿ ಬಿ ಸಿಂಹಿಣಿಯರು ಇವತ್ತಿನ ಪಂದ್ಯವನ್ನ ಗೆದ್ಕೊಂಡು ಆರ್ ಸಿ ಬಿಯ ಕಪ್ನ ಬರವನ್ನ ನೀಗಿಸ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ